ಸುಜ್ಞಾನ ಯೂಟ್ಯೂಬ್ ಚಾನಲಿನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಲೇಟೆಸ್ಟ್ ವಿಡಿಯೋಗಳ ಅನ್ನು ಪಡೆಯಲು ಬೆಲ್ ಅನ್ನು ಕ್ಲಿಕ್ ಮಾಡಿ ಪ್ರಿಯ ವೀಕ್ಷಕರೇ ಸುಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಮ್ಮ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಹತ್ತು ಮೊಬೈಲ್ ಆ್ಯಪ್ಗಳನ್ನು ಹೇಳ್ತೀನಿ ಈ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಸರ್ಕಾರದ ಸೇವೆಯನ್ನು ಮನೆಯಲ್ಲೇ ಕೂತು ಬಳಸ್ಬೋದಾಗಿದೆ ಯಾವುದು ಆ ಹತ್ತು ಆ್ಯಪ್ಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಯು ಮಾಂಗ್ ಅನ್ನೋದು ಒಂದು ಮೊಬೈಲ್ ಅಪ್ಲಿಕೇಶನ್ ಇದನ್ನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ರಿಲೀಸ್ ಮಾಡಿದ್ದಾರೆ ಈ ಒಂದು ಆ್ಯಪಿನ ಬೆನಿಫಿಟ್ ಏನು ಅಂತ ಹೇಳಿದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಒಂದೇ ಆ್ಯಪಲ್ಲಿ ಮರ್ಜ್ ಮಾಡಿದ್ದಾರೆ ನಿಮಗೆ ಯಾವುದೇ ಡಿಪಾರ್ಟ್ಮೆಂಟಿಂದ ಯಾವುದೇ ಕೆಲಸ ಆಗಬೇಕು ಅಂತ ಹೇಳಿದ್ರು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟಿನ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇದ್ದಲ್ಲಿ ರಿಕ್ವೆಸ್ಟ್ಸ್ ಇದ್ದಲ್ಲಿ ಇದರಲ್ಲಿ ಇದರಲ್ಲಿ ಸಬ್ಮಿಟ್ ಮಾಡ್ಬೋದಾಗಿದೆ ಈ ಎಮ್ ಪಾಸ್ಪೋರ್ಟ್ ಸೇವಾ ಅಪ್ಲಿಕೇಶನ್ ಎಷ್ಟೋ ಜನಕ್ಕೆ ಗೊತ್ತಿದೆ ಅನಿಸುತ್ತೆ ಹೆಸರೇ ಹೇಳೋ ರೀತಿ ಇದೊಂದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಪಾಸ್ಪೋರ್ಟ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದರೆ ಅದರ ಟ್ರ್ಯಾಕಿಂಗ್ ಮತ್ತು ಫೀಸ್ ಎಷ್ಟಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ಆ್ಯಪಲ್ಲಿ ಸಿಗುತ್ತೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಭಿಮ್ ಆ್ಯಪ್ ಈ ಆ್ಯಪನ್ನು ಎಲ್ಲರೂ ಬಳಸಿರ್ತೀರ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಅಂಡರಲ್ಲಿ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ನ ಪ್ರಮೋಟ್ ಮಾಡೋದಕ್ಕೆ ಗೌರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರಿಲೀಸ್ ಆಗಿರತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಇದು ಈ ಒಂದು ಮೈ ಜಿ ವಿ ಮೈ ಗೌರ್ನಮೆಂಟ್ ಆ್ಯಪ್ ಅನ್ನೋದು ಗೌರ್ನಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರಿಲೀಸ್ ಆಗಿರತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಇದರ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ಭಾರತದ ಪ್ರಜೆಗಳು ಯಾವುದೇ ರೀತಿಯ ಸಜೆಷನ್ಸ್ ಇದ್ದಲ್ಲಿ ಕಂಪ್ಲೇಂಟ್ಸ್ ಇದ್ದಲ್ಲಿ ಎಲ್ಲದನ್ನು ಇದರಲ್ಲಿ ಶೇರ್ ಮಾಡ್ಬೋದಾಗಿದೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ ಅದಕ್ಕೆ ನಿಮ್ಮಿಂದ ಯಾವುದೇ ರೀತಿಯ ಸಜೆಷನ್ಸ್ ಇದ್ದಲ್ಲಿ ಅದನ್ನು ಇಲ್ಲಿ ಶೇರ್ ಮಾಡ್ಬೋದು ಅದು ಡೈರೆಕ್ಟಾಗಿ ನೀವು ರೆಫರ್ ಮಾಡಿರತಕ್ಕಂಥ ಡಿಪಾರ್ಟ್ಮೆಂಟ್ನವ್ರಿಗೆ ಹೋಗುತ್ತೆ ನೀವು ನೋಡ್ತಾ ಇರೋ ಈ ಮೈ ಸ್ಪೀಡ್ ಅನ್ನೋ ಒಂದು ಅಪ್ಲಿಕೇಶನ್ ಟ್ರಾಯ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕಡೆಯಿಂದ ರಿಲೀಸ್ ಆಗಿರ್ತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಇದರ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಡೇಟಾದ ಟ್ರಾನ್ಸ್ಮಿಷನ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ ನೀವು ಇಷ್ಟಪಟ್ಟಲ್ಲಿ ಇದನ್ನು ಟ್ರಾಯ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು ನಿಮ್ಮ ಮೊಬೈಲ್ ಡೇಟಾ ಕನೆಕ್ಟಿವಿಟಿಯ ಸ್ಪೀಡ್ ಏನಾದರೂ ತುಂಬ ಕಮ್ಮಿ ಇದ್ದಲ್ಲಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರೆ ಟ್ರಾಯ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಕ್ಷನ್ಸನ್ನು ತೊಗೊಳುತ್ತೆ ಎಮ್ ಕವಚ್ ಅನ್ನೋ ಈ ಒಂದು ಅಪ್ಲಿಕೇಶನ್ ಮೊಬೈಲ್ ಸೆಕ್ಯುರಿಟಿ ಅಪ್ಲಿಕೇಶನ್ ಆಗಿದೆ ನೀವು ಯೂಸ್ ಮಾಡತಕ್ಕಂಥ ಎಲ್ಲ ಮೊಬೈಲ್ ಅಪ್ಲಿಕೇಶನ್ಗಳಿಗೂ ಇದು ಸೆಕ್ಯುರಿಟಿಯನ್ನು ಪ್ರೊವೈಡ್ ಮಾಡುತ್ತೆ ಅದರಿಂದ ಯಾವುದೇ ರೀತಿಯ ಡೇಟಾ ಹಾಗೆ ತಡೆಯುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೈಬರ್ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಯೂಸ್ ಮಾಡ್ತಕ್ಕಂಥ ಅಪ್ಲಿಕೇಶನ್ಸ್ ಮೇಲೆ ಗೌರ್ನಮೆಂಟಿನ ಸೈಬರ್ ಸೆಕ್ಯುರಿಟಿಯ ಕಣ್ಣು ಯಾವಾಗಲೂ ಇರುತ್ತೆ ಸ್ವಚ್ಛ ಭಾರತ್ ಅಭಿಯಾನಿನ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ ಅಂತ ಅನಿಸುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯ ಪ್ರಾಬ್ಲಮ್ ಇದ್ದರೆ ಅಲ್ಲಿಯ ಫೋಟೋ ತೆಗೆದು ನೀವು ಅಪ್ಲೋಡ್ ಮಾಡೋ ಮುಖಾಂತರ ಜಿಯೋ ಟ್ಯಾಗಿಂಗ್ ಆಗುತ್ತೆ ಆಗ ನಿಮ್ಮ ಏರಿಯಾಕ್ಕೆ ಬರ್ತಕ್ಕಂಥ ಮುನ್ಸಿಪಾಲಿಟಿಗೆ ಈ ಒಂದು ಮೆಸೇಜ್ ಹೋಗಿ ನಿಮ್ಮ ಏರಿಯಾದ ಮುನ್ಸಿಪಾಲಿಟಿಯವರು ಇದಕ್ಕೆ ಬೇಕಾದಂಥ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾರೆ ಐ ಆರ್ ಸಿ ಟಿ ಸಿ ರೈಲ್ ಕನೆಕ್ಟ್ ಇದೊಂದು ಮೊಬೈಲ್ ಅಪ್ಲಿಕೇಶನ್ ಇದು ತುಂಬ ಫೇಮಸ್ ಅಪ್ಲಿಕೇಶನ್ ಕೂಡ ರೈಲ್ವೆ ಮಾಹಿತಿಯನ್ನು ತಿಳಿಯೋದಕ್ಕೆ ಈ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಬಳಸ್ಕೋಬೋದು ಅದೇ ರೀತಿ ಸೀಟ್ಗಳನ್ನು ರಿಸರ್ವ್ ಮಾಡೋದಕ್ಕೂ ಕೂಡ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದಾಗಿದೆ ಜಿ ಎಸ್ ಟಿ ರೇಟ್ ಫೈಂಡರ್ ಅನ್ನೋ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ತಗೊಳ್ತಕ್ಕಂಥ ಗೂಡ್ಸ್ ಮತ್ತು ಸರ್ವೀಸಸ್ಗಳಿಗೆ ನೀವು ಕಟ್ತಕ್ಕಂಥ ತೆರಿಗೆ ಎಷ್ಟು ಅನ್ನೋದನ್ನು ಕಂಡುಹಿಡಿಬೋದಾಗಿದೆ ನಿಮಗೇನಾದರೂ ಡೌಟ್ ಬಂದ ಪಕ್ಷದಲ್ಲಿ ನಾವು ಜಾಸ್ತಿ ತೆರಿಗೆಯನ್ನು ಕಟ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ಎಷ್ಟು ಜಿ ಎಸ್ ಟಿ ಬರುತ್ತೆ ಇದಕ್ಕೆ ಅಂತ ಹೇಳಿ ಕಂಡು ಈ ಒಂದು ಆಯ್ಕರ್ ಸೇತು ಅನ್ನೋ ಒಂದು ಅಪ್ಲಿಕೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಮಾಹಿತಿ ಈ ಒಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಪಾನ್ ಕಾರ್ಡ್ಗೆ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇದರ ಮುಖಾಂತರ ಪಾನ್ ಕಾರ್ಡ್ ಸ್ಟೇಟಸ್ನ ಟ್ರ್ಯಾಕ್ ಕೂಡ ಮಾಡ್ಬೋದು ಅದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಬೇಕು ಅಂದರೂ ಕೂಡ ಈ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಬಳಸ್ಕೋಬೋದಾಗಿದೆ ಇವಿಷ್ಟು ನಮ್ಮ ಭಾರತ ಸರ್ಕಾರದಿಂದ ಬಿಡುಗಡೆ ಆಗಿರತಕ್ಕಂಥ ಉಪಯುಕ್ತ ಮೊಬೈಲ್ ಅಪ್ಲಿಕೇಶನ್ಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬೆಲ್ಲೈಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್